ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶುಕ್ರವಾರದ ದಿನದಂದು ದ್ವಾದಶ ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಖಂಡಿತ ನೋಡಿ ಈ ಒಂದು ದಿನದ ಭವಿಷ್ಯ ಸರ್ವೇ ಸಾಮಾನ್ಯವಾಗಿ ನಾವು ಚಂದ್ರನ ಒಂದು ಸ್ಥಿತಿಗತಿಗಳನ್ನು ನೋಡಿಕೊಂಡು ಈ ರೀತಿಯಾದಂಥ ಮನಸ್ಥಿತಿಗಳು ನಿರ್ಮಾಣ ಆಗಿ ಈ ರೀತಿಯಾದಂಥ ಪರಿಸ್ಥಿತಿಗಳು ಬರುತ್ತೆ ಅಂತಕ್ಕಂಥದ್ದು ಶತಸಿದ್ಧ ದಿನದ ಭವಿಷ್ಯದಿಂದ ಅಧಿಕವಾಗಿ ಏನೂ ಬದಲಾವಣೆ ಆಗೋದಿಲ್ಲ ಮನಸ್ಥಿತಿಯ ಆಧಾರದ ಮೇಲೆ ನೋಡ್ತಕ್ಕಂಥದ್ದು ನಾವು ನೋಡ್ತೀವಿ ಈ ಥರವಾದಂಥ ಮನಸ್ಥಿತಿ ಇದ್ದಾಗ ಈ ಥರವಾದಂಥ ಪರಿಸ್ಥಿತಿಗಳು ಬರುತ್ತೆ ಅಂತಕ್ಕಂಥದ್ದು ಚಂದ್ರನ ಉಪಸ್ಥಿತಿ ಅಂತ ನೋಡ್ತೀವಿ ಚಂದ್ರೋ ಮನಸ್ಸೋ ಜಾತಾಹ ಅಂತ ಕರೆದ್ವಿ ಬೇರೆ ಯಾವುದೇ ಆದಂಥ ಬದಲಾವಣೆಗಳಾಗುತ್ತೆ ಕಾರ್ಯಗಳಲ್ಲೂ ಮೇನ್ ಪಾಯಿಂಟ್ ನಮ್ಮ ದಶಾ ಭುಕ್ತಿಗಳು ಆಡಳಿತ ಮಾಡ್ತಕ್ಕಂಥದ್ದು ಲಗ್ನಾಧಾರಿತವಾಗಿ ಆಡಳಿತ ಮಾಡ್ತಕ್ಕಂಥದ್ದು ಹಾಗಾಗಿ ಪ್ರತಿ ದಿನದ ಘಟಗಳನ್ನು ದಿನದ ಒಂದು ಗ್ರಹ ಯಾವುದಿದೆ ಆ ಗ್ರಹದಲ್ಲಿ ಇಂಥ ಪ್ರತಿ ದಿವಸ ಎಲ್ಲ ಜರ್ವೇ ಸಾಮಾನ್ಯವಾದಂಥ ಜನಗಳಿಗೆ ಹುಡ್ಕಲಿಕ್ಕಾಗಲ್ಲ ಜ್ಯೋತಿಷಗಳಿಗೆ ಇವತ್ತಿನ ದಿನದ ಗ್ರಹದ ಅಧಿಪತ್ಯ ಯಾವುದಿದೆ ಅದೆಲ್ಲ ನೋಡಿಕೊಂಡು ನಾವು ಅವತ್ತಿನ ಘಟನೆಗಳನ್ನು ನೋಡ್ಕೋಬೋದು ಜನಸಾಮಾನ್ಯರಿಗೆ ಚಂದ್ರನ ಸ್ಥಿತಿಗತಿಗಳನ್ನು ಈ ರೀತಿಯಾದಂಥ ಮನಸ್ಥಿತಿಯಿಂದ ಬರುತ್ತೆ ಅಂತಕ್ಕಂಥ ಒಂದು ಕಾಲವನ್ನು ನಾವು ತಿಳಿಸ್ಕೊಡ್ಬೋದು ಇವತ್ತು ಶುಕ್ರವಾರ ಶುಕ್ರನ ಆಧಿಪತ್ಯ ಇರತಕ್ಕಂಥ ದಿನ ಪಂಚಾಂಗವನ್ನು ಮೊದಲು ತಿಳ್ಕೊಂಡು ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥದ್ದು ಮಾಡೋಣ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಸುಬ್ರಹ್ಮಣ್ಯ ತಿಥಿ ಅಂತ ಕೂಡ ಕರೆದ್ವಿ ಹಾಗೆ ಶುಕ್ಲಪಕ್ಷ ಯೋಗ ಇರ್ತಕ್ಕಂಥದ್ದು ಕವಳವ ಹಾಗೆ ತೈತುಲಕರಣ ಇರ್ತಕ್ಕಂಥ ಸಮಯ ಚಂದ್ರ ಕೃತಿಕಾ ನಕ್ಷತ್ರ ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅಂದರೆ ಉಚ್ಚರಾಶಿ ಅಂತ ಕೂಡ ನಾನು ನೋಡಿದ್ವಿ ಹಾಗೆ ಇವತ್ತಿನ ದಿನದ ಕಾಲಮಾನವನ್ನು ನೋಡೋಣ ರಾಹುಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಹದಿನಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಮಧ್ಯಾಹ್ನದವರೆಗೂ ಯವಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಸಂಜೆ ಐದು ಗಂಟೆ ಐದು ನಿಮಿಷದವರೆಗೂ ಕೂಡ ಗುಳಿಕ ಕಾಲವನ್ನು ನೋಡೋಣ ಎಂಟು ಗಂಟೆ ಏಳು ನಿಮಿಷದಿಂದ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಈ ಸಮಯ ಹಾಗೆ ದುಷ್ಟ ಮುಹೂರ್ತ ಅಂತಕ್ಕಂಥದ್ದು ನಾವು ನೋಡ್ತೇವೆ ಇವತ್ತಿನ ದಿನ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷ ಉತ್ತಮದ ಕಾಲವಲ್ಲ ಅದೇ ರೀತಿಯಾಗಿ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷ ಉತ್ತಮದ ಸಮಯವಲ್ಲ ಆದಷ್ಟು ಕೂಡ ಜಾಗರೂಕತೆ ಇರತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸೂರ್ಯ ಸ್ಥಿತವಾಗಿರ್ತಕ್ಕಂಥ ರಾಶಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶನಿಯ ಒಟ್ಟಿಗೆ ಸ್ಥಿತವಾಗಿರ್ತಕ್ಕಂಥದ್ದು ಚಂದ್ರ ಕೃತಿಕಾ ನಕ್ಷತ್ರ ಋಷಭ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಶುಭ ಸಮಯ ಅಂತಕ್ಕಂಥದ್ದು ನಾವು ನೋಡೋಣ ಮೊದಲು ಮೇಷರಾಶಿಯವರ ಫಲ ಪಂಚಮ ಅಧಿಪತಿಯಾಗಿರ್ತಕ್ಕಂಥದ್ದು ಲಾಭಸ್ಥಾನದಲ್ಲಿ ಸ್ಥಿತವಾಗಿದ್ದಾನೆ ಉಪಚಯ ಸ್ಥಾನ ಹಾಗೆ ಶನಿವಟ್ಟಿಗಿದ್ದಾನೆ ಹಾಗೆ ಶುಕ್ರನೊಟ್ಟಿಗಿದ್ದಾನೆ ಇವತ್ತು ಸಹಿತ ನಿಜವಾಗ್ಲೂ ಒಂದು ರೀತಿಯಾಗಿ ನಿಮ್ಮ ತಂದೆಯ ಬಾಂಧವ್ಯದಲ್ಲಿ ಜೊತೆಗೆ ತಂದೆಯ ಸಹಕಾರ ಜೊತೆಗೆ ಸರ್ಕಾರದ ಸಹಕಾರ ಮೇಷರಾಶಿ ಅವರಿಗೆ ಸಿಕ್ಕಿಬಿಡುತ್ತೆ ಇಲ್ಲಿ ನೀವು ಗುರುಶಾಂತಿಯನ್ನು ಒಂದು ಮಾಡಿಕೊಳ್ಳಿ ಗುರುತತ್ವ ಅಂದರೆ ಧರ್ಮಯುತವಾಗಿದ್ದಲ್ಲಿ ಸಕಲ ಜಯವನ್ನು ಇವತ್ತು ಸಹಿತವಾಗಿ ನೀವು ನೋಡ್ತೀರ ಅದೇ ರೀತಿಯಾಗಿ ರಾಶಿ ಅಧಿಕವಾಗಿ ಹತ್ತರ ಭಾವ ಅಂತ ನೋಡಿದ್ವಿ ನಾಲ್ಕು ನಾಲ್ಕು ಮತ್ತು ಹತ್ತರ ಭಾವ ಅಂತ ಕೂಡ ನೋಡಿದ್ವಿ ಅದರಲ್ಲಿ ಚಂದ್ರವು ಅತ್ಯಂತ ಶುಭವನ್ನು ಸರ್ಕಾರಿ ಕೆಲಸ ಸರ್ಕಾರದಿಂದ ಅಭಿವೃದ್ಧಿ ಆಗ್ತಕ್ಕಂಥ ಎಲ್ಲ ಕೆಲಸಗಳು ಇವತ್ತಿನ ದಿನ ನಿಮ್ಗಾಗ್ಬಿಡುತ್ತೆ ಯಾವುದೋ ಒಂದು ಪೆಂಡಿಂಗ್ ಇತ್ತು ಯಾವುದೋ ಬಿಲ್ ಬರಬೇಕಾಗಿತ್ತು ಅಥವಾ ಯಾವುದೋ ಒಂದು ಅಪ್ಲೈ ಮಾಡಿದ್ದೆ ಮ್ಯಾಕ್ಸಿಮಮ್ ಇವತ್ತಿನ ದಿನ ಓಕೆ ಅಂತಕ್ಕಂಥ ಒಂದು ಸಣ್ಣ ಸಂದೇಶ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ ಆದಷ್ಟು ಗಾಯತ್ರಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಹಾಗೆ ಮಿಥುನ ರಾಶಿಯವ್ರಿಗೆ ಇವತ್ತು ನಿಮ್ಮ ನಂಬಿದವರೇ ನಿಮ್ಮನ್ನು ಕೈ ಬಿಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಯಾರು ನಂಬಿರ್ತಿರೋ ಅವರು ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರು ಬರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಹೂ ಸಹಿತವಾಗಿ ಓಂ ಭಾಸ್ಕರ ಯನಮಃ ಸೂರ್ಯನ ಅಭಿಮುಖವಾಗಿ ನಿಂತು ಇಪ್ಪತ್ತೊಂದು ಬಾರಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಕಟಕ ರಾಶಿಯವ್ರಿಗೆ ಸ್ವಲ್ಪ ಬಲಗಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನಿಮ್ಮ ಅಧಿಕಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರತಕ್ಕಂಥ ಸನ್ನಿವೇಶ ಬರೋದರಿಂದ ಕಟಕರಾಶಿಯವರು ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ನೀವು ಸಹಿತ ಶಿವನ ಒಂದು ದೇವಸ್ಥಾನದಲ್ಲಿ ಗೋಧಿಯ ಪಾಯಸವನ್ನು ಹಂಚುವ ಹಂಚಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ರಿಂದ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಕಡಿಮೆ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಗಾತಿ ಒಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಸಾಂಸಾರಿಕ ಜೀವನದಲ್ಲಿ ಅಷ್ಟು ಉತ್ತಮವಿಲ್ಲ ಮದುವೆ ಮಾತುಕತೆಯಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆಗ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನೀವು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಕನ್ಯಾರಾಶಿಯ ಫಲಾಫಲ ಹೇಗಿರುತ್ತೆ ಸನ್ಯರಾ ಕನ್ಯರಾಶಿಯವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಬಿ ಪಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆಗೆ ಶತ್ರುವಿನ ದಮನ ಆಗ್ತಕ್ಕಂಥದ್ದು ಇವತ್ತಿನ ದಿನ ಇರುತ್ತೆ ಇದು ಒಂದು ಡಿಫಾಲ್ಟ್ ಕೊಟ್ಟರೆ ಒಂದು ಪಾಸಿಟಿವ್ನೆಸ್ ಜಾಸ್ತಿ ಆಗ್ತಕ್ಕದೆ ಸರ್ಕಾರಿ ಕೆಲಸ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ತುಲ ರಾಶಿಯ ಫಲಾಫಲ ಹೇಗಿರುತ್ತೆ ತುಲ ರಾಶಿಯವರಿಗೆ ಇವತ್ತಿನ ದಿನ ಮಕ್ಕಳು ನಿಮ್ಮನ್ನು ಖಂಡಿತವಾಗಿ ಅತ್ಯಂತ ಬಲಪ್ರಿಯತೆಯಿಂದ ನೋಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆಗೆ ಅವರು ಹೆಸರು ಕೀರ್ತಿ ಸಂಪಾದನೆಯನ್ನು ನಿಮಗೆ ಅರ್ಪಣೆ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ನೋಡೋಣ ರುಚಿಕ ರಾಶಿಯವರಿಗೆ ಅತ್ಯಂತ ಶುಭದ ಯೋಗ ಸಿಂಹಾಸನ ಯೋಗ ಯಾವುದಾದ್ರೂ ಒಂದು ಅಧಿಕಾರ ಸಿಗ್ತಕ್ಕಂಥ ಎಲ್ಲ ಸನ್ನಿವೇಶಗಳು ನಿಮ್ಮ ಜಾತಕದಲ್ಲಿ ಇವತ್ತಿನ ದಿನ ತೋರಿಸುತ್ತೆ ಈ ಕಾಲವನ್ನು ಸದುಪಯೋಗ ಮಾಡಿಕೊಂಡಿದ್ದೆ ಅದರಲ್ಲಿ ಅತ್ಯಂತ ಶುಭ ಕಾಲವನ್ನು ನೀವು ನೋಡ್ತೀರಿ ಹಾಗೆ ಧನುರ್ ರಾಶಿಯವ್ರಿಗೆ ಅತ್ಯಂತ ಸ್ಥಳ ಬದಲಾವಣೆ ಕಾಲ ಖಂಡಿತವಾಗಿ ನಿಮ್ಮ ಎಕ್ಸ್ಪೆಕ್ಟೇಷನ್ಸೇ ಇರೋದಿಲ್ಲ ಬದಲಾವಣೆ ಪ್ರಯಾಣ ಬರ್ತಕ್ಕಂಥದ್ದು ಇದ್ದಕ್ಕಿದ್ದ ಹಾಗೆ ಅಂತ ನಾವು ನೋಡ್ತೀವಿ ವಾದ ವಿವಾದಗಳಲ್ಲಿ ತೊಡಗತಕ್ಕಂಥ ದಿನ ಕೂಡ ಇವತ್ತಿನ ದಿನ ಆಗ್ತದೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರಿಗೆ ಇದ್ದಕ್ಕಿದ್ದ ಹಾಗೆ ಧನ ಲಾಭ ಅಂತ ನೋಡ್ತೀವಿ ಸರ್ಕಾರದಿಂದ ಆಗಿರ್ಬೋದು ಅಥವಾ ನಿಮ್ಮ ತಂದೆಯ ವರ್ಗದ ಕಡೆಯಿಂದ ಆಗಿರ್ಬೋದು ಇದ್ದಕ್ಕಿದ್ದ ಹಾಗೆ ಧನ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಇರುತ್ತೆ ನೀವು ಕೂಡ ಸೂರ್ಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಅತ್ಯಂತ ಶುಭ ಆಗುತ್ತೆ ಹಾಗೆ ಕುಂಭರಾಶಿಯವರಿಗೆ ಖಂಡಿತವಾಗಿ ರಾಜಯೋಗದ ಕಾಲ ಅತ್ಯಂತ ಶುಭ ಕಾಲವನ್ನು ಆಗ್ತಕ್ಕಂಥದ್ದಿರುತ್ತೆ ಎಲ್ಲ ಕೆಲಸ ವ್ಯಾಪಾರಾಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ನಿಮ್ಮ ಎದುರಾಳಿಯಿಂದ ಲಾಭವನ್ನು ನೋಡ್ತಕ್ಕಂಥ ದಿನ ಕೂಡ ಆಗ್ತದೆ ಎಲ್ಲ ಕೆಲಸ ಕಾರ್ಯಗಳು ಸುಲಲಿತವಾಗಿ ನಡೀತಕ್ಕಂಥ ದಿನ ಕೂಡ ಆಗಿರೋದ್ರಿಂದ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಇನ್ನಷ್ಟು ಉತ್ತಮ ಫಲ ಬೇಕಾ ಉತ್ತಮ ಫಲಕ್ಕೋಸ್ಕರ ಓಂ ಗೃಣಿ ಆದಿತ್ಯ ಸೂರ್ಯ ಓಂ ಈ ಮಂತ್ರವನ್ನು ಚಾಂಟ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ತಿಳ್ಕೊಳ್ಳೋಣ ಮೀನರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರತಕ್ಕಂಥದ್ದು ಯಾರೊಟ್ಟಿಗೂ ಕೋಪ ಮನಸ್ತಾಪಗಳನ್ನು ಮಾಡ್ಕೋಬೇಡಿ ಜೊತೆಗೆ ವೈವಾಹಿಕ ಜೀವನದಲ್ಲೂ ಕೂಡ ಸಮಸ್ಯೆ ಬರುತ್ತೆ ಸ್ವಲ್ಪ ಜಾಗರೂಕತೆ ನೀವು ಶಿವನ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗೋಧಿಯ ಪಾಯಸವನ್ನು ಸ್ಪಾನ್ಸರ್ ಮಾಡಿ ಖಂಡಿತ ಶುಭ ಆಗುತ್ತೆ ಇಲ್ಲಾಂದರೆ ಅಷ್ಟು ಉತ್ತಮ ದಿನ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಶುಕ್ರವಾರದ ದಿನದ ಭವಿಷ್ಯ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು